ಸ್ನೇಹಿತರೆ ಬಹುಭಾಷಾ ನಟಿ ಹಾಗೂ ದಿ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನಲ್ಲಿ ಮಿಂಚುತ್ತಿರುವ ಪ್ರಿಯಾಮಣಿ ವಿರುದ್ಧ ಕೇಸ್ ದಾಖಲಾಗಿದೆ ಕೇವಲ ಪ್ರಿಯಾಮಣಿಯ ಮಾತ್ರವಲ್ಲ ಅವರ ವಿರುದ್ಧ ಪತಿ ಮುಸ್ತಫಾ ಅವರ ವಿರುದ್ಧ ಕೂಡ ಕೇಸನ್ನು ದಾಖಲಿಸಲಾಗಿದೆ ಹಾಗಾದ್ರೆ ಕೇಸನ್ನು ದಾಖಲು ಮಾಡಿದವರು ಯಾರು ಪ್ರಿಯಾಮಣಿ ಮತ್ತು ಅವರ ಗಂಡ ಮಾಡಿದ ಕೆಲಸವಾದ್ರೂ ಏನು ಈ ಕಾರಣ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಪ್ರಿಯಾಮಣಿ ಅವರ ನಟನ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಪ್ರಿಯಾಮಣಿ ಅವರು ಮದುವೆ ಆಗೋದಕ್ಕೆ ಮೊದಲು ಮುಸ್ತಫಾ ಅವರು ಬೇರೆ ಮದುವೆ ಆಗಿದ್ದಾರಂತೆ ಮುಸ್ತಫಾ ಅವರ ಮೊದಲನ ಹೆಂಡತಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ಈಗ ಇವರ ವಿರುದ್ಧ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಮುಸ್ತಫಾ ಅವರ ಮಕ್ಕಳಿಗೆ ಬೇಕಾಗುವ ತಿಂಗಳ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಕೂಡ ಹೇಳಿದ್ದಾರೆ ಇದೆಲ್ಲ ಒಂದು ಕಡೆಯಾದ್ರೆ ಪ್ರಿಯಾಮಣಿ ಅವರನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಮುಸ್ತಫಾ ಅವರು ಪ್ರೀತಿಸಿ ಮದುವೆ ಆಗಿದ್ದರು ಈ ಸಮಯದಲ್ಲಿ ಹಿಂದೂ ಮುಸ್ಲಿಂ ಮದುವೆ ಎನ್ನುವ ಬಹಳಷ್ಟು ವಾದ ವಿವಾದಗಳು ಕೂಡ ಗುರಿಯಾಗಿತ್ತು ಇದೀಗ ಇವರಿಬ್ಬರು ಮಾಡಿರುವ ಈ ಕೆಲಸಕ್ಕೆ ಈ ವಿಷಯ ಕೋರ್ಟ್ನ ಮೆಟ್ಟೇಲಿರಿದೆ ಕಾರಣವೇನೆಂದರೆ ಮುಸ್ತಫಾ ಅವರ ಮೊದಲ ಪತ್ನಿ ಆಯುಷಾ ಅವರಿಗೂ ನನಗೆ ಮುಸ್ತಫಾ ಅವರು ಬಿಚ್ಚೇದವರನ್ನ ಕೊಡದೆ ಪ್ರಿಯಾಮಣಿ ಮದುವೆ ಆಗಿದ್ದಾರೆ ಇವರಿಬ್ಬರ ಮದುವೆಯನ್ನ ಅಸಿಂದು ಎಂದು ಪರಿಗಣಿಸಿ ಎಂದು ಹೇಳಿದ್ದಾರೆ ಇವರಿಬ್ಬರ ಜೀವನ ಮುಂದೆ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನೀವೇನಂತೀರಾ ನಿಮ್ಮ ಅಂಚಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ